ಉಪ್ಪು ಟೇಸ್ಟ್ ಮಾಡೋಣ. ಉಪ್ಪು ನೋಡಾತಿನ ಇದಂತೂ ಈಗ ಭಾರಿ ಟೇಸ್ಟ್ ಆಗೈತ್ರಿ. ಇದನ್ನ ಮಾಡ್ಕೊಂಡ್ ಬರೋ ಮೆಥಡ್ ಏನಿಲ್ಲ ಅಂತ ಹೇಳಿ ನೋಡೋಣ ಬರ್ರಿ. ಹಾಯ್ ಫ್ರೆಂಡ್ಸ್, ಎಲ್ಲಾರು ಹೆಂಗದ್ರಿ? ಎಲ್ಲಾರು ಆರಾಮದಿರಿ ಅಂತ ಅನ್ಕೊಳಕತ್ತೀವಿ. ನಾವು ಆರಾಮದಿ ನೋಡ್ರಿ. ಬರ್ರಿ ಇವತ್ತಿನ ರೆಸಿಪಿ ನಾವು ಸ್ಟಾರ್ಟ್ ಮಾಡೋಣಂತ. ಪುಪ್ಪು, ಇವತ್ ರೆಸಿಪಿ ನಾವು ಮೂರು ಮಂದಿ ಶೇರ್ ಮಾಡೋಣಂತ. ಏನ್ ಮಾಡೋದು ಹಂಗಂದ್ರೆ ರೆಸಿಪಿ? ಏನ್ ಮಾಡೋದ್ ತಗೋ, ಪಾವ್ ಬಾಜಿ ಮಾಡೋಣ. ಪಾವ್ ಬಾಜಿ ಯಾಸ್ಮಿನ್ ಇಷ್ಟ? ಪಾವ್ ಬಾಜಿ ಯಾಸ್ಮಿನ್ ಬಾ ಇಷ್ಟ ಅಂತ ಮಾಡಾಕತ್ತೇವ ನಾವು. ಇವತ್ತು ನೋಡ್ರಿ, ಯಾಸ್ಮಿನ್ ಫೇವ್ರೇಟ್ ಪಾವ್ ಬಾಜಿ ಮಾಡಾಕತ್ತೇವ. ಸೊ ಬರ್ರಿ, ಅದನ್ನ ಮಾಡಾಕ ಏನೇನೆಲ್ಲ ಪ್ರೊಸೆಸ್ ಅದಾವ, ಏನೆಲ್ಲ ಹಾಕ್ಬೇಕು, ಮನಿ ಒಳಗೆ ಎಷ್ಟು ಸುಲಭ ವಿಧಾನೊಳಗೆ ಮಾಡ್ಕೊಂತೇವೆ ಹೇಳಿ ನೋಡೋಣಂತ್ರಿ. ಪುಪ್ಪು ಬಾಯ್ ಮಾಡೋಣ ನೋಡಿ. ಈಗ ನೋಡ್ರಿಪ್ಪ ಫ್ರೆಂಡ್ಸ್, ಫಸ್ಟ್ ಇದ್ಮೇಲೆ ಕುಕ್ಕರ್ ಇಟ್ಕೊಳ್ಳೋಣ್ರಿ. ಕುಕ್ಕರ್ ಈಗ ನಾವ್ ಒಂದ್ ಸ್ವಲ್ಪ ಸತ್ಕಾರ ಹಚ್ಚಿ ಬೇಕಂತ ಹೇಳಿದ್ರೆ, ಈಗ ಒಲೆ ಮೇಲೆ ಇಟ್ಟರೆ ಮೇಲೆ ಅದೆಲ್ಲ ಎಲ್ಲ ಕರೆಗ್ ಆಗ್ಬಿಡ್ತೈತಿ. ಸಾನೆ ಇದ್ರೊಳಗೆ ಈಗ ಎಣ್ಣೆ ಹಾಕೋ. ಎಣ್ಣೆ ಒಂದ್ ಚಮಚ ಸಾಕು, ಎರಡು ಸ್ಪೂನ್ ಹಾಕೋ. ಈಗ ನೋಡ್ರಿ, ಇದ್ರೊಳಗೆ ಎರಡು ಸ್ಪೂನ್ ಎಣ್ಣೆ ಹಾಕೋಣ. ಒಂದ್ ಸ್ಪೂನ್ ಜೀರಿಗೆ ಹಾಕೋದ್ರಿ. ಈಗ ನೋಡ್ರಿ ಫ್ರೆಂಡ್ಸ್, ಜೀರಿಗೆ ಅಂತ ಚಟ್ ಚಟ್ ಚೆನ್ನಾಗತ್ತಾವ್ರಿ. ಈಗ ಇದ್ರೊಳಗ ಇದ ಪಾವ್ ಬಾಜಿ ಮಸಾಲ ಹಾಕೊಳ್ಳ್ರಿ ಒಂದ್ ಸ್ಪೂನ್. ಉಪ್ಪು ಈಗ ಇದ್ರೊಳಗ ಎಲ್ಲ ಈಗ ಹಾಕೊಂಡ್ ಬಿಟ್ರೋಟ್ ಹಾಕೋ ಹಾಕಂತ. ಈಗ ನೋಡ್ತಾನೆ ಟಮಾಟಿ ಹಾಕೊಳಕತ್ತೀನಿ. ಇದು ಒಂದು ಟಮಾಟಿ ನೋಡಿ, ಇದು ಒಂದು ಟಮಾಟಿ, ಒಂದು ಬೀಟ್ರೋಟ್ ಟಮಾಟಿ, ಒಂದು ಕ್ಯಾರೆಟ್, ಆಲೂಗಡ್ಡೆ ಉಪ್ಪು ಮೂರು ತಗೊಂಡಿ. ಈಗ ಇವೆಲ್ಲ ಒಂದ್ರೊಳಗೆ ಹಾಕೊಳ್ಳಿ. ಕುಕ್ಕರ್ ಜೀರಿಗೆ ಹಾಕಿ ಕುಕ್ಕರ್ ಉಪ್ಪು ಈಗ ಜಳ ಬಿಡಾಗೈತ ಅದು. ಹೌದು, ಒಲಿ ಅಲ್ಲ ಮೊದ್ಲ, ಒಲಿ ಮ್ಯಾಗಿಂದ ಅಡಿ ಬಾಳ ಟೇಸ್ಟ್ ಆಗುತ್ತೆ. ಈಗ ಮುಚ್ಚಳ ಹಾಕೊಂಡ್ಬಿಡೋಣ ಸಾನೆ. ಅದು ಮಲ್ಲಿಗೆ ಸಿಟಿ ಪಪ್ಪು, ಈಗ ಹಾಕ್ತೇನೆ ನೋಡಿ. ಈಗ ಇವೆರಡ ಸಿಟಿ ಮಾಡಿಸ್ಬಿಡೋಣ. ಹಾ, ಮಾಡಿಸ್ಕೊಂಬಿಡ ಉಪ್ಪು. ಈಗ ಅದ್ರೊಳಗೆ ಎರಡು ಚಮಚ ಎಣ್ಣೆ ಹಾಕು. ಇನ್ನೊಂದು ಚಮಚ ಹಾಕೋ. ಬಾಯಿಗೆ ಅಂತೂ ಮಸ್ತ್ ಕದೈತಿ. ಈಗ ಇದ್ರೊಳಗೆ ಬಟರ್ ಹಲ್ಪು ಬಟರ್ ಹಾಕೋದು. ಈಗ ಮತ್ತೆ ಇದ್ರೊಳಗೆ ಎಲ್ಲ ಹಾಕೋಕತ್ತು ಉಳ್ಳಾಗಡ್ಡಿ. ಬಾಯಿಗೆ ಅಂತೂ ಮಸ್ತ್ ಕಾದ್ಬಿಟ್ಟೈತಿ. ಅದ್ರ ಜೋಡಿನ ದಣ್ಣ ಸಾನೆ. ಈಗ ನೋಡ್ರಿ ಫಸ್ಟ್ ಕಾಮ್ ಕಸ್ತೂರಿ ಹಾಕೋಣ. ಕಸ್ತೂರಿ, ಕಸ್ತೂರಿ ಸಾರಿ, ಕಾಮ್ ಕಸ್ತೂರಿ ಅಂದ್ರೆ ಕನ್ಫ್ಯೂಸ್ ಆಗ್ತವ. ಇದ್ರೊಳಗ ಅಲ್ಲ ಬೆಳ್ಳಿ ಪೇಸ್ಟ್ ಒಂದ್ ಸ್ವಲ್ಪ, ಒಂದ್ ಸ್ಪೂನ್ ಅಷ್ಟು. ಈಗ ಉಪ್ಪು ಏನಕ್ಕ ಅರಿಶಿನ ಖಾರ ಖಾರ ಅರಿಶಿನ ಅರಿಶಿನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಉಪ್ಪು. ಈಗ ಸಾನೆ ಉಪ್ಪು ಈಗ ಇದ್ರೊಳಗೆ ಏನ್ ಹಾಕೊಂಡಿ, ಇದು ಪಾವ್ ಭಾಜಿ ಮಸಾಲ ಮಸಾಲ ನೋಡಿ. ಇದನ್ನ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ನಿಂಬೆ ಒಂದು ಅರ್ಧ. ಇದು ಫ್ಲೇವರ್ ಮಸ್ತ್ ಬರ್ತೈತೆ.
ಈಗ ನೋಡ್ರಿ ಒಂದ್ ಸ್ವಲ್ಪ ಕುದಿಸ್ಕೊಳ್ಳೋಣ್ರಿ. ಈಗ ಇಲ್ಲಿ ನೋಡ್ರಿಪ್ಪ ಇದೇನ್ ಕುದಿಸ್ಕೊಂಡಿದ್ರಲ್ಲ ಇದು ಪೂರ್ತಿ ಹಣ್ಣಾಗಿ ಕುದ್ಬಿಟ್ಟಾವ ನೋಡ್ರಿ. ಒಟ್ಟ ಒಂದ್ 4-5 ಸಿಟಿ ಮಾಡಿಸ್ಕೊಬೇಕು ನೋಡ್ರಿ, ಅಂದ್ರೆ ಚಲೋತ್ನಾಗೆ ಕುದಿತಾವ್ರಿ. ಇದ ನೋಡ್ತಿರ್ಬೋದು ಎಲ್ಲಾ ವೆಜಿಟೇಬಲ್ಸ್ ನೋಡ್ರಿ, ಪೂರ್ತಿ ಚಲೋತ್ನಾಗಿ ಕುದ್ಬಿಟ್ಟೈತ್ರಿ. ಈಗ ಇದನ್ನ ಈ ಪಾತ್ರೆಯಲ್ಲಿ ಹಾಕೊಂಡ್ರಿ, ಈಗ ಇದ್ರೊಳಗೆ ಹಾಕೊಂಡ್ಬಿಡೋಣ ಸರ್. ವೆಜಿಟೇಬಲ್ಸ್ ಉಪ್ಪು ಇದನ್ನ ಚಲೋತ್ನಾಗ ಮ್ಯಾಶ್ ಮಾಡ್ಕೊಂಡ್ಬಿಟ್ಟು ಉಪ್ಪು ಇದ್ರೊಳಗೆ ಮತ್ತೆ ಮಸಾಲೆ. ಉಪ್ಪು ಫೈನಲ್ ಈಗ ಇದನ್ನ ಈ ರೀತಿಯಾಗಿ ಮ್ಯಾಶ್ ಮಾಡ್ಕೊಂಡ್ವಿ. ಇದ್ರೊಳಗೆ ಒಂದ್ ಸ್ವಲ್ಪ ನೀರ್ ಹಾಕ್ಬೇಕು. ಹಾಕೋಲ್ಲ ನೋಡ್ಸಾನೆ, ನೀರ್ ಹಾಕಿ ಒಂದ್ ಸ್ವಲ್ಪ ಕುದಿಸ್ಕೊಳ್ಳಿ. ಕುದಿಸನಪ್ಪ ತಡೆ ಸಂಚಲ. ಈಗ ಫೈನಲಿ ನೋಡ್ರಿಪ್ಪ ನಮ್ದು ಇದೇನೈತಲ್ರಿ, ಇದ್ರ ಗ್ರೇವಿ ಭಾಜಿ, ಪುರಿ ಭಾಜಿ, ಪುರಿ ಪಾವ್ ಭಾಜಿ. ಅದು ಪುರಿ ಈಗ ನೋಡ್ರಿಪ್ಪ ಫೈನಲಿ ನಮ್ದ ಪಾವ್ ಭಾಜಿ ಒಳಗಿಂದ ಭಾಜಿ ಅಂತೂ ರೆಡಿ ಆಗೈತಿ. ಎಷ್ಟು ಮಸ್ತ್ ಆಗಿ, ಎಷ್ಟು ಮಸ್ತ್ ಕಲರ್, ಎಷ್ಟು ಮಸ್ತ್ ವಾಸಿ ಬರಾಕತ್ತೈತ್ರಿ, ಟೇಸ್ಟ್ ಅಷ್ಟ ಮಸ್ತ್ ಆಗಿರ್ತೈತಿ. ಸೊ ಈಗ ನೋಡ್ರಿ ಫೈನಲಿ ನಮ್ದ ಭಾಜಿ ರೆಡಿ ಆತ. ಉಪ್ಪು ಈಗ ಇದ್ರೊಳಗೆ ಬಟರ್ ಹಾಕು. ಇದು ಪಾವ್ ಫ್ರೈ ಮಾಡ್ಕೊಳಕ್ಕೆ ಸನಿ ಸನಪ್ಪ. ಸರಿ ನೋಡಿ ಈಗ ಕೊತ್ತಂಬರಿ ಪಾವ್ ಆಗತ್ತಲ್ಲ ಉಪ್ಪು, ಈಗ ಇದ್ರ ಮೇಲೆ ಪಾವ್ ಹಾಕೊಂತೀನಿ. ಹಾಕೊಂಬಿಡ ನೋಡ್ರಿ ರಿಯಲಿ ಭಾರಿ ಮಸ್ತ್ ಆಗೈತಿ ಉಪ್ಪು. ಅಮ್ಮ ಹೆಂಗಾಗೈತಿ ಸೋನು? ಸೋನು ಮಸ್ತ್ ಆಗೈತಿ. ಸೊ ಫೈನಲಿ ನೋಡಿ ನಮ್ದ ಪಾವ್ ಭಾಜಿ ರೆಡಿ ಆಗೈತಿ. ಯಾಸ್ಮಿನ ಹೆಂಗಾಗ್ತಿದ, ಹೆಂಗ್ ಕಾಣಾಗೈತಿ ನೋಡ್ ಸಾನಿಯ? ನೋಡಕ್ ಎಷ್ಟ್ ಮಸ್ತ್ ಕಾಣಿಸ್ತಲ್ಪು ಮಾಡುವಾಗ ಇದ್ವಿ, ಮಾಡಾದ್ಮೇಲೆ ಭಾರಿ ಟೇಸ್ಟ್ ಆಗ್ತಿತ್ರಿ. ಅದ್ ವಾಸನೆ ಅಂತೂ ಬಾಳ ಸೂಪರ್ ಆಗೈತ್ರಿ. ಈಸಿ ಮೆಥಡೊಳಗ ಮನ್ಯಾಗ ಮಾಡ್ಬೋದ್ರಿ ನಾವ. ನಿಮಗ ಈ ಪಾವ್ ಭಾಜಿ ಮಾಡಿದ್ ಇಷ್ಟ ಆಗಿದ್ರೆ ನಮ್ ಚಲೋ ಒಂದು ಲೈಕ್ ಮಾಡಿ, ಹೊಸದಾಗ ಎಲ್ಲಾದ್ರೂ ಹಾಕತ್ತೀರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತ ಜಲ್ದಿ ನೆಕ್ಸ್ಟ್ ರೆಸಿಪಿಯೊಂದಿಗೆ. ಜೈ ಭಾರತ್, ಜೈ ಕರ್ನಾಟಕ. ಓಕೆ, ಟೇಕ್ ಕೇರ್, ಬೈ.